100% ನೀರು ಸಿಗ್ತದೆ. ಅದಕ್ಕಾಗಿ ಭಾಳ ಹೋರಾಟ ಮಾಡಿದ್ದೀನಿ. ಕ್ಯಾಬಿನೆಟ್ಟಲ್ಲಿ ನಿಮಗೆಲ್ಲ ಗೊತ್ತಿದೆ, ಎತ್ತಿನಹೊಳೆ ನೀರು ನಮಗೆ ಬರೋದು ಯಾವಾಗ ಅನ್ನೋದು ಖಚಿತವಾದಾಗ ನಾನು ಆ ಸಭೆಯಲ್ಲಿ ಭಾಗವಹಿಸ್ತೀನಿ ಅಂತ. ನಾನು ಕೂಡ ಪಶ್ಚಿಮಘಟ್ಟಗಳಿಂದ ಯಾವ ರೀತಿ ನೀರು ಬರ್ತದೆ ಅಂತ ನೋಡಿದ್ದೀನಿ. ಒಂದು ಯೂನಿಟನ್ನು ಇನಾಗ್ರೇಷನ್ ಕೂಡ ಮಾಡಿದ್ದೀನಿ. ಸುಮಾರು 20-24 TMC ಬರುವ ವಾತಾವರಣ ಇದೆ. ಆ ದಿನ 20 TMCವರೆಗೂ ನೀರು ಹರಿಸಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳ ಆಶ್ವಾಸನೆ ಕೊಟ್ಟಿದ್ದಾರೆ, ಮೊದಲು ಕುಡಿಯೋನು ಆಮೇಲೆ ಕೆರೆಗಳಿಗೆ ಬಿಡೋಣ ಅಂತ ಹೇಳಿದ್ದಾರೆ. ಸುಮಾರು 1 ವರ್ಷದಲ್ಲಿ ನಾವು ಪೈಪ್ಲೈನು ಅವೆಲ್ಲ ಮಾಡ್ಕೋಬೇಕಾಗ್ತದೆ, ನಮಗೆ ನೀರು ಬರ್ತದೆ ಅಂತ ಆಶಾಭಾವನೆ. ಯಾವ ಕೆರೆಗೂ ಒರೆಸಲ್ಲ. ಮೊದಲು ನಂಗ್ಲಿವರೆಗೂ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು, ಗ್ರಾಮಾಂತರ ಜಿಲ್ಲೆಗಳಲ್ಲಿ ಪ್ರತಿಯೊಂದು ಹಳ್ಳಿಗೂ ಕುಡಿಯೋ ನೀರನ್ನು ಕೊಟ್ಟ ಮೇಲೆ ಆಮೇಲೆ ಕೆರೆಗಳಿಗೆ ಹರಿಸೋದು ಮಾಡಬೇಕು. ಅದಕ್ಕೆ ಕೊಡೋದಕ್ಕೆ 16 TMC ಸಾಕು. ಎಲ್ಲಿಂದ? ಹಾಸನದಿಂದ ಹಿಡಿದು ತುಮಕೂರ್ದಿಂದ ಚಿತ್ರದುರ್ಗದಿಂದ ಹಿಡಿದು ನಾವು ಬೆಂಗಳೂರುವರೆಗೂ ಬಂದು ಕೋಲಾರ ಚಿಕ್ಕಬಳ್ಳಾಪುರವರೆಗೂ ಕುಡಿಯೋ ನೀರಿಗೆ ಎಷ್ಟು ಬೇಕಂದರೆ 16 TMC ಸಾಕು. ಅದೆಲ್ಲ ನಾವು ಅಲ್ಲಿನ ಇಂಜಿನಿಯರ್ಸ್ನೆಲ್ಲ ಕೇಳ್ತೀವಿ. ಇನ್ನು ಉಳಿದದ್ದನ್ನು ಕೆರೆಗಳಿಗೆ ಬಿಡಬೇಕು ಅಂತಿದ್ರೆ ಕೆರೆಗಳಿಗೆ ಬಿಡೋದು ಎರಡನೇ ಅಂತ ಇಟ್ಕೊಳ್ಳಿ. ಮೊದಲು ಕುಡಿಯೋ ನೀರನ್ನು ಈ ಗ್ರಾಮಾಂತರ ಜಿಲ್ಲೆ ಯಾವ್ಯಾವ ಜಿಲ್ಲೆಗಳು ಯಾವ್ಯಾವ ಜಿಲ್ಲೆಗಳು ಇದರಲ್ಲಿ 7 ಜಿಲ್ಲೆ ಬರ್ತವೆ, ಆ 7 ಜಿಲ್ಲೆಗೂ ಕುಡಿಯೋ ನೀರನ್ನು ಕೊಟ್ಟ ಮೇಲೆ ಕೆರೆಗಳಿಗೆ ಹಾಯಿಸುವಂಥ ಕೆಲಸ ಮಾಡೋಣ. ನೀರು ಆಶಾಭಾವನೆಯಿಂದಿರಿ, ನೀರು ಬರ್ತವೆ. ಅದಕ್ಕಾಗಿ ಮೊಟ್ಟ ಮೊದಲು ಹೋರಾಟ ಮಾಧ್ಯಮ ಮಿತ್ರರು ಮಾಡಿದ್ವಿ. KC ವ್ಯಾಲಿ ಆಗಲಿ, HN ವ್ಯಾಲಿ ಆಗಲಿ, ಎತ್ತಿನ ವೇಳೆ ಆಗಲಿ, ಇವೆಲ್ಲ ಬರಬೇಕಾದ್ರೆ ಸ್ಫೂರ್ತಿ ನನಗೆ ತುಂಬಿದಂಥವ್ರು ಮಾಧ್ಯಮ ಮಿತ್ರರು, ಹಾಗು ಗೋಪಿನಾಥ್ ಅಧ್ಯಕ್ಷರಿದ್ದರು, ಆದಿಯಾಗಿ ಮುನಿರಾಜು ಎಲ್ಲ ಬಂದಂಥ ಅಧ್ಯಕ್ಷರೆಲ್ಲ ಕೂಡ ಸಂಪೂರ್ಣವಾಗಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಆದ್ದರಿಂದ ನಾವು ಆ ಕೆಲಸದಲ್ಲಿ ಕಾರ್ಯೋನ್ಮುಖರಾಗಿದ್ದೀವಿ, ಸರ್ಕಾರ ನಡೆಸ್ತಾ ಇದ್ದೀವಿ. ನಾನು ಸರ್ಕಾರದಲ್ಲಿದ್ದೀನಿ, ನೀರು ತರಲೇ ತರ್ತೀನಿ. ಥ್ಯಾಂಕ್ ಯು ವೆರಿ ಮಚ್.